ಇನ್ನು ಬೆಂಗಳೂರಿನ ಕೆಆರ್ಪುರ ಕ್ಷೇತ್ರದ ಬಸವನಪುರ ಮುಖ್ಯ ರಸ್ತೆಯ ಓಂಶಕ್ತಿ ದೇವಸ್ಥಾನದ ಮುಂಭಾಗ ಚರಂಡಿ ಬ್ಲಾಕ್ ಆಗಿ ರಸ್ತೆ ಮೇಲೆ ಕೊಳಚೆ ನೀರು ನಿಂತು ಡೆಂಗ್ಯೂ ಮಾರಕ ಸೊಳ್ಳೆಗಳ ಉತ್ಪತ್ತಿ ತಾಣವಾಗಿದೆ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸದೆ ಮಾಹಿತಿ ನೀಡುವವರ ವಿರುದ್ಧವೇ ಧಮಕಿ ಹಾಕುವಂತಹ ಪ್ರಯತ್ನ ಮಾಡ್ತಾ ಇದೆ ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ಕಾರ್ಯಕರ್ತರು ಹಾಗೂ ಸ್ಥಳೀಯರು ಕೆಆರ್ಪುರದ ಬಸವಂತಪುರ ಮುಖ್ಯ ರಸ್ತೆಯಲ್ಲಿ ಪ್ರತಿಭಟನೆಯನ್ನು ನಡೆಸಿದರು ಘಟನೆ ಸಂಬಂಧ ಕೆಆರ್ಪುರ ಬಿಬಿಎಂಪಿ ಕಚೇರಿಗೆ ಮನವಿ ಪತ್ರ ಸಲ್ಲಿಸಿ ನಂತರ ಮಾತನಾಡಿದ ಅಧ್ಯಕ್ಷ ಕೃಷ್ಣಮೂರ್ತಿ ಮಾತನಾಡಿ ಭಾರತದಲ್ಲಿ ವಾಸಿಸುವ ಪ್ರತಿಯೊಬ್ಬರಿಗೂ ಸೌಲಭ್ಯ ಹೇಳುವ ಹಕ್ಕಿದೆ ಈ ಹಕ್ಕನ್ನ ಮೊಟಕುಗೊಳಿಸಲು ಹೊರಟಿರುವ ಅಧಿಕಾರಿಗಳನ್ನು ಕಿತ್ತೊಗೆಯಬೇಕು ಬಸವನಪುರ ಮುಖ್ಯ ರಸ್ತೆಯಲ್ಲಿ ಹಲವು ದಿನಗಳಿಂದ ಬೆಳಿಗ್ಗೆಯಿಂದ ಸಂಜೆವರೆಗೂ ಕೂಡ ಕಸದ ರಾಶಿಯೇ ಬೀಳುತ್ತಿದೆ ಇಲ್ಲಿರುವ ಡಂಪಿಂಗ್ ಜಾಗ ಸ್ಥಳಾಂತರಿಸಬೇಕು ಹಾಗೂ ಇಲ್ಲಿ ಸ್ವಚ್ಛತೆ ಕಾಪಾಡಬೇಕು ಇಲ್ಲದಿದ್ದರೆ ಬಿ ಬಿ ಕಚೇರಿ ಗೇಟ್ ಬಳಿ ಕಸ ಸುರಿದು ಪ್ರತಿಭಟಿಸಬೇಕಾಗಿ ಬರುತ್ತೆ ಎಂದು ಎಚ್ಚರಿಕೆಯನ್ನು ನೀಡಿದರು ಸೊ ಒಟ್ಟಾರೆ ಡೆಂಗ್ಯೂ ರಾಜ್ಯದಲ್ಲಿ ತಾಂಡವು ಆಡ್ತಾ ಇದೆ ಸ್ವಚ್ಛತೆಯನ್ನು ಕೂಡ ಕಾಪಾಡಿಕೊಳ್ಬೇಕಾಗುತ್ತೆ ಇಲ್ಲ ಅಂತ ಹೇಳಿದ್ರೆ ಡೆಂಗ್ಯೂ ಬೇರೆ ಸ್ವರೂಪದಲ್ಲಿ ಜನರನ್ನು ಕಾಡಬಹುದು ಹಾಗಾಗಿ ಬೆಂಗಳೂರಿನ ಕೆ ಆರ್ಪುರ ಕ್ಷೇತ್ರದ ಬಸವನಪುರ ಮುಖ್ಯ ರಸ್ತೆಯ ಓಂ ಶಕ್ತಿ ದೇವ್ ಓಂ ಶಕ್ತಿ ದೇವಸ್ಥಾನದ ಮುಂಭಾಗದ ಚರಂಡಿ ಇದೆಯಲ್ಲ ಸಂಪೂರ್ಣವಾಗಿ ಬ್ಲಾಕ್ ಆಗಿದೆ ನೀವು ಟಿ ವಿ ಸ್ಕ್ರೀನನ್ನು ಗಮನಿಸ್ತಾ ಇರ್ಬೋದು ಡಂಪ್ ಅಲ್ಲೇ ಮಾಡ್ತಾರೆ ದಿನಂಪ್ರತಿ ಡಂಪ್ಗಳು ಅಲ್ಲೇ ನಡೆಯುತ್ತೆ ಆದರೆ ಡಂಪ್ ಮಾಡುವಂತಹದ್ದು ತಪ್ಪಲ್ಲ ಹೌದು ರಾಜ್ಯದ ಕಸಗಳು ಒಂದು ಕಡೆ ಸಂಗ್ರಹ ಆಗಬೇಕು ಅಲ್ಲಿಂದ ಬಿ ಬಿ ಎಂ ಪಿಯ ಗಾಡಿಗಳು ಬರಬೇಕು ಅದನ್ನು ವರ್ಗಾಯಿಸಬೇಕು ಬೇರೆ ಕಡೆಗೆ ಅದನ್ನು ಸ್ಥಳಾಂತರ ಮಾಡಬೇಕು ಆದರೆ ಡಂಪ್ ಮಾಡುವಂತಹ ಸ್ಥಳವನ್ನು ಗಮನಿಸಿ ಸೊ ಗಬ್ಬೆದ್ದು ನಾರ್ತಾ ಇದೆ ಮತ್ತೊಂದು ಕಡೆ ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಡೆಂಗ್ಯೂ ಜ್ವರ ಅಥವಾ ಡೆಂಗ್ಯೂ ಬಾಧಿತರ ಸಂಖ್ಯೆಯು ಕೂಡ ಜಾಸ್ತಿ ಆಗ್ತಾ ಇದೆ ಹಾಗಾಗಿ ಬಿ ಬಿ ಎಂ ಪಿ ವಿಶೇಷವಾದಂತಹ ಒಂದು ಕ್ರಮಕ್ಕೆ ಮುಂದಾಗಬೇಕು ಈ ತರಹದ ಕಸ ಇಲ್ಲೇ ಬಾ ಒಂದು ದಿನ ಕಳೆದು ಹೋದರೂ ಕೂಡ ಅಲ್ಲಿ ಇರುವಂಥ ಎಲ್ಲ ಕಸಗಳು ಕೂಡ ಕೊಳೆಯುತ್ತವೆ ಅಲ್ಲಿ ಸೊಳ್ಳೆಗಳು ಜಮಾವಣೆ ಆಗುವಂತಹ ಸಾಧ್ಯತೆಗಳಿದೆ ಯಾವ ಸೊಳ್ಳೆಯಲ್ಲಿ ಡೆಂಗಿ ಅಂಶ ಇದೆ ಅನ್ನುವಂಥದ್ದು ಯಾರಿಗೂ ಕೂಡ ಗೊತ್ತಾಗೋದಿಲ್ಲ ಸ್ಥ ಅಲ್ಲೇ ಅಕ್ಕಪಕ್ಕದಲ್ಲಿ ವಾಸ ಮಾಡುವಂತಹ ಜನರಿಗೆ ಆ ಸೊಳ್ಳೆಯಿಂದ ಡೆಂಗ್ಯೂ ಬಂದರೆ ಯಾರು ಉತ್ತರವನ್ನು ಕೊಡ್ತಾರೆ ಬಿ ಬಿ ನೋಡಿ ಆ ಸ್ಕ್ರೀನನ್ನು ಗಮನಿಸ್ತಾ ಇರ್ಬೋದು ಗಬ್ಬೆದ್ದು ನಾಡ್ತಾ ಇದೆ ಸ್ಥಳ ಜೊತೆಗೆ ಆ ನೀರಲ್ಲೇ ಸಂಗ್ರಹ ಆಗಿದೆ ಮಳೆ ನೀರು ಈ ಕೊಳಚೆ ನೀರಲ್ಲೇ ಡೆಂಗ್ಯೂ ಸೊಳ್ಳೆಗಳು ಉತ್ಪತ್ತಿಯಾಗುತ್ತೆ ಅದರ ಮುಖ್ಯ ತಾಣ ಇದು ಯಾಕೆ ಬಿ ಬಿ ಎಂ ಪಿ ಅಧಿಕಾರಿಗಳಿಗೆ ಅರ್ಥ ಆಗ್ತಾ ಇಲ್ಲ ನಾವು ಸರ್ವೆ ಮಾಡ್ತಾ ಇದ್ದೀವಿ ಡೆಂಗ್ಯೂ ಜ್ವರದ ಬಗ್ಗೆ ಜಾಗೃತಿಯನ್ನು ಮೂಡಿಸ್ತಾ ಇದ್ದೀವಿ ಗಂಠಾಘೋಷವಾಗಿ ದಿನಕ್ಕೆ ನೂರು ಬಾರಿ ಹೇಳ್ಕೊತಿದ್ದೀರಾ ಅದರ ಸ್ಕ್ರೀನ್ನಲ್ಲಿ ಮಾತ್ರ ಡೆಂಗ್ಯೂ ಸೊಳ್ಳೆಗಳ ತಾಣವಾಗಿ ಮಾರ್ಪಟ್ಟಂತಹ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ ಏನಿವತ್ತು ತಾವೆಲ್ಲರೂ ನೋಡ್ತಿರ್ತಕ್ಕಂಥ ಜಾಗ ಕೆಆರ್ಪುರ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಬಸವನಪುರ ವಾರ್ಡ್ ನಂಬರ್ ಐವತ್ಮೂರರ ಬಟ್ಟರಳ್ಳಿ ಕಡೆ ಹೋಗ್ತಕ್ಕಂಥ ರಸ್ತೆ ಕಿಂಗ್ಶನ್ ಅಪಾರ್ಟ್ಮೆಂಟ್ನ ಮುಂಭಾಗದಲ್ಲಿ ಇವತ್ತು ಬಿ ಬಿ ಎಂ ಪಿ ಅವರ ಕಸವನ್ನು ಸಂಗ್ರಹಣೆ ಮಾಡೋದ್ರ ಮುಖಾಂತರವಾಗಿ ಇಲ್ಲಿ ಗಾಡಿಯಿಂದ ಗಾಡಿಗೆ ಡಂಪ್ ಮಾಡೋ ಕೆಲಸ ಮಾಡ್ತಿದ್ದಾರೆ ಅಂದರೆ ಈ ವಿಚಾರವಾಗಿ ಸಾರ್ವಜನಿಕರು ಬೆಳಿಗ್ಗೆ ಆರರಿಂದ ಸತತವಾಗಿ ರಾತ್ರಿ ಹನ್ನೊಂದು ಗಂಟೆವರೆಗೂ ಅವರ ಮನ ಬಂದಂತೆ ಕಸವನ್ನು ಎಸಿ ಬಿಸಾಡೋದ್ರ ಮುಖಾಂತರ ಮೂಟೆಗಳ ಗಟ್ಟಲೆ ಕಸಗಳು ಇದೆ ಕಳೆದ ಬಾರಿ ಇಲ್ಲಿ ಒಂದು ಹಸು ಸಹ ಆ ಕಸವನ್ನು ತಿಂದು ಇಲ್ಲಿ ಸಾವನ್ನಪ್ಪಿತ್ತು ಕಿಂಗ್ಸ್ಟನ್ ಅಪಾರ್ಟ್ಮೆಂಟ್ ಇಂದ ನಾವು ಇಲ್ಲಿ ತಂಡ ಎಲ್ಲರೂ ಇದ್ದೇವೆ ನಾವು ನಮಗಾಗಿ ಬಂದಿರೋ ಕೃಷ್ಣಮೂರ್ತಿ ಅವರು ಕರ್ನಾಟಕ ರಕ್ಷಣಾ ವೇದನೆಯಿಂದ ಬಂದಿರೋರಿಗೆ ಈ ಕಂಪ್ಲೇಂಟ್ ಇಲ್ಲಿಂದ ನೋಡ್ತಾ ಇದ್ರೆ ನಾವು ಸುಮಾರಾಗಿ ಒಂದು ಮೂರು ತಿಂಗಳಿಂದ ನಾವು ಕಂಪ್ಲೇಂಟ್ ಹಾಕ್ತಾನೆ ಇದ್ದೀವಿ ಹಾಕ್ತಾ ಇದ್ರೆ ಬಟ್ ಹೆಂಗಿದೆ ಅಂತ ಹೇಳಿದ್ರೆ ರೆಸೊಲ್ಯೂಷನ್ ಬಂದು ಕಂಪ್ಲೇಂಟ್ ಕ್ಲೋಸ್ ಆಗಿದೆ ಅಂತ ಹೇಳ್ತಾರಾಗಲಿ ಬಟ್ ಇಲ್ಲಿ ಏನು ಕ್ಲೀನ್ ಆಗಿರೋದು ಏನೂ ಕಾಣ್ತಾ ಇಲ್ಲ ಏನೂ ಇಲ್ಲ ಅಲ್ಲಿ ಒಂದ್ರ ಮೇಲೆ ಒಂದು ದಿವಸ ಬರ್ತಾನೆ ಇದೆ ಇನ್ನು ಜಾಸ್ತಿ ಹಾಕ್ತಾನೆ ಇದಾಗಲಿ ಅವತ್ತಿಗೂ ಅದು ಕ್ಲಿಯರ್ ಆಗಿಲ್ಲ ಕಡಿಮೆ ಆಗಿಲ್ಲ ಅದು ನಾವು ಹೇಳೋದು ಅಪಾರ್ಟ್ಮೆಂಟ್ ಇಂದ ಏನಂದ್ರೆ ಮಕ್ಕಳು ನೂರಾರು ಮಕ್ಕಳು ಜನ ಇಲ್ಲಿದ್ದಾರೆ ಅಲ್ಲಿ ಹೆಂಗ ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಆಗಿದ್ದಾರೆ ಒಂದ್ ಹತ್ತು ದಿವಸ ಚೆನ್ನಾಗಿರ್ತಾರೆ ಮತ್ತೆ ಹತ್ತು ದಿವಸ ಆದ್ಮೇಲೆ ಮತ್ತೆ